Perl program nalli including files or modules emba spoken tutorial ge nimage swagata. Ee tutorial nalli naavu Perl programming nalli do, use mattu require emba method galannu badasalu kaliyuvevu. Ee tutorial gagi nanu Ubuntu Linux 12.04 operating system, Perl 5.14.2 mattu Gedit text editor galannu badasuttiddene. ನೀವು ನಿಮಗೆ ಇಷ್ಟವಾದ ಯಾವುದೇ ಟೆಕ್ಸ್ಟ್ ಎಡಿಟರ್ ಅನ್ನು ಬಳಸಬಹುದು ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮಗೆ ಪರ್ಲ್ ಪ್ರೋಗ್ರಾಮಿಂಗ್ ಬಗ್ಗೆ ತಿಳಿದಿರುವುದು ಅವಶ್ಯಕ ಇಲ್ಲದಿದ್ದರೆ ಸಂಬಂಧಿತ ಪರ್ಲ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ದಯವಿಟ್ಟು ಸ್ಪೋಕನ್ ಟ್ಯುಟೋರಿಯಲ್ ವೆಬ್ಸೈಟ್ ಮೇಲೆ ನೋಡಿ ಡು ಮೆಥಡ್ ಬೇರೆ ಫೈಲ್ ಗಳಿಂದ ಸೋರ್ಸ್ ಕೋಡ್ ಅನ್ನು ಈಗಿನ ಸ್ಕ್ರಿಪ್ಟ್ ಫೈಲ್ ನಲ್ಲಿ ಸೇರಿಸಲು ಇದು ಸರಳವಾದ ವಿಧಾನವಾಗಿದೆ ಡು ಮೆಥಡ್ ಅನ್ನು ಹೇಗೆ ಬಳಸುವುದೆಂದು ನಾವು ತಿಳಿದುಕೊಳ್ಳೋಣ ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಅದನ್ನು datetime.pl ಎಂದು ಹೆಸರಿಸಿ datetime.pl ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ಇನ್ನು ಮುಂದೆ ಟರ್ಮಿನಲ್ ನ ಮೇಲೆ ಪ್ರತಿಯೊಂದು ಕಮಾಂಡ್ ನ ನಂತರ ಎಂಟರ್ ಕೀಯನ್ನು ಒತ್ತಲು ನೆನಪಿಡಿ ನಾವು ಈಗ ಕೋಡ್ ಅನ್ನು ತಿಳಿದುಕೊಳ್ಳೋಣ ಪ್ರಸ್ತುತ ದಿನಾಂಕ ಹಾಗೂ ಸಮಯವನ್ನು $date string ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡಲಾಗಿದೆ ಇಲ್ಲಿ ನನ್ನ ಹತ್ತಿರ msg thanks ಎಂಬ ಹೆಸರಿನ ಒಂದು ಫಂಕ್ಷನ್ ಇದೆ ಇದು ಥ್ಯಾಂಕ್ ಯು ಎಂಬ ಮೆಸೇಜ್ ಅನ್ನು ಹಿಂದಿರುಗಿಸುತ್ತದೆ ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ s ಅನ್ನು ಒತ್ತಿ ಇನ್ನು ಮುಂದೆ ಈ datetime.pl ಎಂಬ ಫೈಲ್ ಅನ್ನು ಬಳಸುವ ಇನ್ನೊಂದು ಪರ್ಲ್ ಪ್ರೋಗ್ರಾಂ ಅನ್ನು ನಾವು ನೋಡೋಣ ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಅದನ್ನು main.pl ಎಂದು ಹೆಸರಿಸಿ main.pl ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ಈಗ ನಾನು ಕೋಡ್ ಅನ್ನು ವಿವರಿಸುತ್ತೇನೆ ಇಲ್ಲಿ ಮೊದಲನೆಯ ಸಾಲು ವೆಲ್ಕಮ್ ಮೆಸೇಜ್ ಅನ್ನು ಪ್ರಿಂಟ್ ಮಾಡುತ್ತದೆ ನಮಗೆ ಎಲ್ಲಿ ಕೋಡ್ ಅನ್ನು ಬಳಸಬೇಕಾಗಿದೆಯೋ ಅಲ್ಲಿಂದ ಡು ಮೆಥಡ್ ಅನ್ನು ಫೈಲ್ ನೇಮ್ ನೊಂದಿಗೆ ಕಾಲ್ ಮಾಡಲಾಗುತ್ತದೆ ಪ್ರಸ್ತುತ ದಿನಾಂಕ ಹಾಗೂ ಸಮಯಗಳನ್ನು datetime.pl ಫೈಲ್ನ $date string ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡಲಾಗಿದೆ ಮತ್ತು ಕೊನೆಯಲ್ಲಿ ಇದೇ ಫೈಲ್ ನಿಂದ msg thanks ಎಂಬ ಫಂಕ್ಷನ್ ಅನ್ನು ನಾವು ಕಾಲ್ ಮಾಡುತ್ತೇವೆ ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ s ಅನ್ನು ಒತ್ತಿ ನಾವು ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ Perl main.pl ಮತ್ತು ಎಂಟರ್ ಅನ್ನು ಒತ್ತಿ ಟರ್ಮಿನಲ್ ನ ಮೇಲಿನ ಔಟ್ಪುಟ್ ಅನ್ನು ಗಮನಿಸಿ ನಂತರ ಪರ್ಲ್ ಪ್ರೋಗ್ರಾಂ ನಲ್ಲಿ ರಿಕ್ವೈರ್ ಮೆಥಡ್ ಮತ್ತು ಯೂಸ್ ಮೆಥಡ್ ಗಳನ್ನು ಹೇಗೆ ಬಳಸುವುದೆಂದು ನಾವು ಕಲಿಯುವೆವು ನಮ್ಮ ಹತ್ತಿರ ಸಬ್ ರೂಟೀನ್ ಗಳ ಸಂಗ್ರಹವಿದ್ದು ಅದನ್ನು ಅನೇಕ ಪರ್ಲ್ ಪ್ರೋಗ್ರಾಂ ಗಳಲ್ಲಿ ಬಳಸಲು ಸಾಧ್ಯವಿದ್ದಾಗ ಈ ಮೆಥಡ್ ಗಳನ್ನು ಬಳಸಲಾಗುತ್ತದೆ ಯೂಸ್ ಮೆಥಡ್ ಅನ್ನು ಮಾಡ್ಯೂಲ್ ಗಳಿಗಾಗಿ ಮಾತ್ರ ಬಳಸಲಾಗುತ್ತದೆ ಇದು ಕಂಪೈಲೇಷನ್ ಸಮಯದಲ್ಲಿ ಪರೀಕ್ಷಿಸಲ್ಪಡುತ್ತದೆ ಫೈಲ್ ಎಕ್ಸ್ಟೆನ್ಷನ್ ಅನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ರಿಕ್ವೈರ್ ಮೆಥಡ್ ಅನ್ನು ಪರ್ಲ್ ಪ್ರೋಗ್ರಾಂ ಮತ್ತು ಮಾಡ್ಯೂಲ್ ಎರಡಕ್ಕೂ ಬಳಸಲಾಗುತ್ತದೆ ಇದನ್ನು ರನ್ ಟೈಮ್ ನಲ್ಲಿ ಪರೀಕ್ಷಿಸಲಾಗುವುದು ಫೈಲ್ ಎಕ್ಸ್ಟೆನ್ಷನ್ ಅನ್ನು ಕೊಡುವ ಅವಶ್ಯಕತೆ ಇದೆ ಯೂಸ್ ಮೆಥಡ್ ನ ಸಿಂಟ್ಯಾಕ್ಸ್ ಹೀಗಿದೆ ಯೂಸ್ ಮಾಡ್ಯೂಲ್ ನೇಮ್ ಸೆಮಿಕಾಲನ್ ಪರ್ಲ್ ಮಾಡ್ಯೂಲ್ಸ್ .pm ಎಕ್ಸ್ಟೆನ್ಷನ್ ನಿಂದ ಕೊನೆಗೊಳ್ಳುವ ಫೈಲ್ ಗಳಾಗಿವೆ ಮಾಡ್ಯೂಲ್ ಗಳ ಮೂಲಕ ಕೋಡ್ ನ ಮರುಬಳಕೆಯನ್ನು ಕಾರ್ಯಗತ ಮಾಡಲಾಗುತ್ತದೆ ಇವುಗಳು ಬೇರೆ ಲ್ಯಾಂಗ್ವೇಜ್ ಗಳಲ್ಲಿನ ಲೈಬ್ರರಿಗಳಂತೆಯೇ ಆಗಿವೆ ಈಗ ಪರ್ಲ್ ಕೋಡ್ ನಲ್ಲಿ ಒಂದು ಮಾಡ್ಯೂಲ್ ಅನ್ನು ಸೇರಿಸಲು ಯೂಸ್ ಮೆಥಡ್ ಅನ್ನು ಹೊಂದಿರುವ ಒಂದು ಸರಳವಾದ ಪ್ರೋಗ್ರಾಂ ಅನ್ನು ನಾನು ತೋರಿಸುತ್ತೇನೆ ನಿಮ್ಮ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಹೊಸ ಫೈಲ್ ಅನ್ನು ಓಪನ್ ಮಾಡಿ ಮತ್ತು ಅದನ್ನು sum.pm ಎಂದು ಹೆಸರಿಸಿ sum.pm ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ಇಲ್ಲಿ ಕೊಟ್ಟ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಒಂದು ಸರಳವಾದ ಫಂಕ್ಷನ್ ನನ್ನ ಹತ್ತಿರ ಇದೆ ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ s ಅನ್ನು ಒತ್ತಿ ಇಲ್ಲಿ ನಾವು ಈ sum.pm ಎಂಬ ಫೈಲ್ ಅನ್ನು ಬಳಸಿ ಇನ್ನೊಂದು ಪರ್ಲ್ ಸ್ಕ್ರಿಪ್ಟ್ ಅನ್ನು ಬರೆಯುವೆವು ನಾನು ಈಗಾಗಲೇ ಸೇವ್ ಮಾಡಿರುವ app.pl ಎಂಬ ಸ್ಯಾಂಪಲ್ ಪ್ರೋಗ್ರಾಂ ನ ಫೈಲ್ ಅನ್ನು ಓಪನ್ ಮಾಡುತ್ತೇನೆ app.pl ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ಈಗ ನಾನು ಕೋಡ್ ಅನ್ನು ವಿವರಿಸುತ್ತೇನೆ ಮೊದಲನೆಯ ಸಾಲು ಮಾಡ್ಯೂಲ್ ನ ಹೆಸರಿನೊಂದಿಗೆ ಯೂಸ್ ಮೆಥಡ್ ಅನ್ನು ತೋರಿಸುತ್ತದೆ ಈ ಸಂದರ್ಭದಲ್ಲಿ ಮಾಡ್ಯೂಲ್ ನ ಹೆಸರು ಸಮ್ ಎಂದು ಇರುತ್ತದೆ ನಾವು sum.pm ಎಂಬ ಫೈಲ್ ನಲ್ಲಿ 1 7 5 4 9 ಗಳನ್ನು ಟೋಟಲ್ ಎಂಬ ಫಂಕ್ಷನ್ ಗೆ ಇನ್ಪುಟ್ ಪ್ಯಾರಾಮೀಟರ್ ಗಳೆಂದು ಪಾಸ್ ಮಾಡುತ್ತಿದ್ದೇವೆ ಮುಂದಿನ ಸಾಲಿನಲ್ಲಿ ಮತ್ತೊಮ್ಮೆ 1 ರಿಂದ 10 ಅನ್ನು ಇದೇ ಫಂಕ್ಷನ್ ಗೆ ಇನ್ಪುಟ್ ಪ್ಯಾರಾಮೀಟರ್ ಗಳೆಂದು ಪಾಸ್ ಮಾಡುತ್ತಿದ್ದೇವೆ ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ s ಅನ್ನು ಒತ್ತಿ ನಾವು ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ಪರ್ಲ್ ಆಪ್ ಡಾಟ್ ಪಿಎಲ್ ಮತ್ತು ಎಂಟರ್ ಅನ್ನು ಒತ್ತಿ. ಟರ್ಮಿನಲ್ ನ ಮೇಲೆ ತೋರಿಸಲಾದ ಔಟ್ಪುಟ್ ಅನ್ನು ಗಮನಿಸಿ ನಾವು ಯೂಸ್ ಮೆಥಡ್ ನಲ್ಲಿ ಇನ್ನೂ ಕೆಲವು ಆಯ್ಕೆಗಳನ್ನು ನೋಡೋಣ. ಟೆಕ್ಸ್ಟ್ ಎಡಿಟರ್ ನಲ್ಲಿ ಸಮ್ ಡಾಟ್ ಪಿಎಂ ಗೆ ಹಿಂದಿರುಗಿ. ಸೋರ್ಸ್ ಕೋಡ್ ನ ಆರಂಭದಲ್ಲಿ ಈ ಸಾಲುಗಳನ್ನು ಸೇರಿಸಿ ಯೂಸ್ ಸ್ಟ್ರಿಕ್ಟ್ ಸೆಮಿಕಾಲನ್, ಯೂಸ್ ವಾರ್ನಿಂಗ್ ಸೆಮಿಕಾಲನ್. ಯೂಸ್ ಸ್ಟ್ರಿಕ್ಟ್ ಮತ್ತು ಯೂಸ್ ವಾರ್ನಿಂಗ್ ಗಳು ಪರ್ಲ್ ಗೆ ಕರಾರುವಾಕ್ಕಾಗಿ ವರ್ತಿಸಲು ಸೂಚಿಸುವ ಕಂಪೈಲರ್ ಫ್ಲಾಗ್ ಗಳಾಗಿವೆ. ಪ್ರೋಗ್ರಾಮಿಂಗ್ ಮಾಡುವಾಗಿನ ಸಾಮಾನ್ಯ ತಪ್ಪುಗಳನ್ನು ತಪ್ಪಿಸಲು ಇವುಗಳನ್ನು ಬಳಸಲಾಗುವುದು. ಯೂಸ್ ಸ್ಟ್ರಿಕ್ಟ್ ಇದು ಯೂಸರ್ನಿಗೆ ಪ್ರೋಗ್ರಾಮ್ ನಲ್ಲಿ ಬಳಸುವ ಎಲ್ಲ ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡಲು ಒತ್ತಾಯಪಡಿಸುತ್ತದೆ. ಒಂದು ವೇಳೆ ಇಲ್ಲಿ ಎರರ್ ಗಳಿದ್ದರೆ ಯೂಸ್ ಸ್ಟ್ರಿಕ್ಟ್ ಎಕ್ಸಿಕ್ಯೂಷನ್ ಅನ್ನು ಸ್ಥಗಿತಗೊಳಿಸುವುದು. ಯೂಸ್ ವಾರ್ನಿಂಗ್ಸ್ ಇದು ಎಚ್ಚರಿಕೆಗಳನ್ನು ಮಾತ್ರ ಕೊಡುತ್ತದೆ, ಆದರೆ ಎಕ್ಸಿಕ್ಯೂಷನ್ ಅನ್ನು ಮುಂದುವರಿಸುತ್ತದೆ. ನಾವು ವೇರಿಯೇಬಲ್ ಡಾಲರ್ ಸಮ್ ಅನ್ನು ಮೈ ಎಂದು ಡಿಕ್ಲೇರ್ ಮಾಡಲು ಮರೆತಿದ್ದೇವೆ ಎಂದು ಭಾವಿಸಿ ಈಗ ಇದೇ ಪ್ರೋಗ್ರಾಂ ಅನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ ಎಂದು ನಾವು ನೋಡೋಣ. ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಅನ್ನು ಒತ್ತಿ ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ಪರ್ಲ್ ಆಪ್ ಡಾಟ್ ಪಿಎಲ್. ಫಲಿತಾಂಶವನ್ನು ಎಕ್ಸಿಕ್ಯೂಟ್ ಮಾಡದೆ ಪ್ರೋಗ್ರಾಂ ಅನ್ನು ಅಬಾರ್ಟ್ ಮಾಡಲಾಗಿದೆ ಎಂಬುದನ್ನು ನಾವು ನೋಡಬಹುದು. ಟರ್ಮಿನಲ್ ನ ಮೇಲೆ ತೋರಿಸಲಾದ ಸಾಲುಗಳ ಮೊದಲನೆಯ ಸಮೂಹವು ಯೂಸ್ ಸ್ಟ್ರಿಕ್ಟ್ ನಿಂದ ಉತ್ಪಾದಿಸಲಾದ ಎರರ್ ಮೆಸೇಜ್ ಗಳಾಗಿವೆ. ಕೊನೆಯಲ್ಲಿ ಇರುವುದು ಎರಡು ಅಬಾರ್ಟ್ ಮೆಸೇಜ್ ಗಳು. ಹೀಗೆ ಈ ರೀತಿಯಾಗಿ ಯೂಸ್ ಮೆಥಡ್ ನ ಆಯ್ಕೆಗಳು ಕೆಲಸ ಮಾಡುತ್ತವೆ. ಇನ್ನು ಮುಂದೆ ರಿಕ್ವೈರ್ ಮೆಥಡ್ ಅನ್ನು ಬಳಸುವ ಒಂದು ಪರ್ಲ್ ಪ್ರೋಗ್ರಾಂ ಅನ್ನು ನಾವು ನೋಡೋಣ. ನಾನು ಈಗಾಗಲೇ ಸೇವ್ ಮಾಡಿರುವ ಕಾಮನ್ ಫಂಕ್ಷನ್ಸ್ ಡಾಟ್ ಪಿ ಎಲ್ ಎಂಬ ಸ್ಯಾಂಪಲ್ ಪ್ರೋಗ್ರಾಂ ಅನ್ನು ಓಪನ್ ಮಾಡುತ್ತೇನೆ. ನಿಮ್ಮ ಕಾಮನ್ ಫಂಕ್ಷನ್ಸ್ ಡಾಟ್ ಪಿ ಎಲ್ ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ನಾವು ಈಗ ಈ ಕೋಡ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಫಂಕ್ಷನ್ ಗಳ ಸಂಗ್ರಹವನ್ನು ನೋಡಬಹುದು. ಸ್ಕ್ವೇರ್ ಎಂಬ ಮೊದಲನೆಯ ಫಂಕ್ಷನ್ ಸಂಖ್ಯೆಯ ವರ್ಗವನ್ನು ಹಿಂದಿರುಗಿಸುತ್ತದೆ. ಸ್ಕ್ವೇರ್ ಅಂಡರ್ ಸ್ಕೋರ್ ರೂಟ್ ಎಂಬ ಎರಡನೆಯ ಫಂಕ್ಷನ್ ಕೊಟ್ಟ ಸಂಖ್ಯೆಯ ವರ್ಗಮೂಲವನ್ನು ಹಿಂದಿರುಗಿಸುತ್ತದೆ. ಮುಂದಿನ ಫಂಕ್ಷನ್ ರ್ಯಾಂಡಮ್ ಅಂಡರ್ ಸ್ಕೋರ್ ನಂಬರ್ ಯಾವುದೇ ಒಂದು ಸಂಖ್ಯೆಯನ್ನು ಹುಟ್ಟಿಸುತ್ತದೆ. ರ್ಯಾಂಡಮ್ ಅಂಡರ್ ಸ್ಕೋರ್ ರೇಂಜ್ ಎಂಬ ಕೊನೆಯ ಫಂಕ್ಷನ್ ಲೋವರ್ ರೇಂಜ್ ಮತ್ತು ಅಪ್ಪರ್ ರೇಂಜ್ ಎಂಬ ಸಂಖ್ಯೆಗಳ ನಡುವಿನ ಯಾವುದೇ ಒಂದು ಸಂಖ್ಯೆಯನ್ನು ಉತ್ಪಾದಿಸುತ್ತದೆ. ಫೈಲ್ ನ ಕೊನೆಯಲ್ಲಿ ಒಂದು ಸೆಮಿಕಾಲನ್ ನಮಗೆ ಅವಶ್ಯಕ ಎಂಬುದನ್ನು ಗಮನಿಸಿ, ಏಕೆಂದರೆ ಫೈಲ್ ನಲ್ಲಿಯ ಕೊನೆಯ ಎಕ್ಸ್ಟೆನ್ಷನ್ ಟ್ರೂ ವ್ಯಾಲ್ಯೂ ಅನ್ನು ಹಿಂದಿರುಗಿಸುವುದು ಪರ್ಲ್ ಗೆ ಅವಶ್ಯವಾಗಿದೆ. ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಅನ್ನು ಒತ್ತಿ ನಂತರ ನಾವು ಒಂದು ಪರ್ಲ್ ಪ್ರೋಗ್ರಾಂ ಅನ್ನು ಬರೆಯುವೆವು. ಇದರಲ್ಲಿ ನಾವು ರಿಕ್ವೈರ್ ಮೆಥಡ್ ಅನ್ನು ಬಳಸಿ ಈ ಸಬ್ ರುಟೀನ್ ಗಳನ್ನು ಕಾಲ್ ಮಾಡುವೆವು. ನಾನು ಈಗಾಗಲೇ ಸೇವ್ ಮಾಡಿರುವ ಕಾಲ್ ಪ್ರೋಗ್ರಾಮ್ ಡಾಟ್ ಪಿ ಎಲ್ ಎಂಬ ಸ್ಯಾಂಪಲ್ ಪ್ರೋಗ್ರಾಂ ಅನ್ನು ಓಪನ್ ಮಾಡುತ್ತೇನೆ. ನಿಮ್ಮ ಫೈಲ್ ನಲ್ಲಿ ಈ ಕೆಳಗಿನ ಕೋಡ್ ಅನ್ನು ಸ್ಕ್ರೀನ್ ನ ಮೇಲೆ ತೋರಿಸಿದಂತೆ ಟೈಪ್ ಮಾಡಿ ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ. ರಿಕ್ವೈರ್ ಪರ್ಲ್ ಕೋಡ್ ಅನ್ನು ಒಳಗೊಂಡಿರುವ ಕಾಮನ್ ಫಂಕ್ಷನ್ಸ್ ಡಾಟ್ ಪಿ ಎಲ್ ಎಂಬ ಫೈಲ್ ಅನ್ನು ಓದುತ್ತದೆ ಮತ್ತು ಅದನ್ನು ಕಂಪೈಲ್ ಮಾಡುತ್ತದೆ. ಈ ಪ್ರೋಗ್ರಾಂ ಯೂಸರ್ನಿಗೆ ನಾಲ್ಕು ಆಯ್ಕೆಗಳನ್ನು ಕೊಡುತ್ತದೆ. ಯೂಸರ್ನು ಒಂದು ಸಲಕ್ಕೆ ಒಂದು ಆಯ್ಕೆಯನ್ನು ಮಾತ್ರ ಆಯ್ದುಕೊಳ್ಳಬೇಕು. ಒಂದು ಸಂಖ್ಯೆಯ ವರ್ಗವನ್ನು ಹಾಗೂ ಎರಡು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಲು, ಮೂರು ಕೊಟ್ಟಿರುವ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸಂಖ್ಯೆಗಾಗಿ ಮತ್ತು ನಾಲ್ಕು ಪ್ರೋಗ್ರಾಂ ಅನ್ನು ಬಿಟ್ಟು ಹೊರಬರಲು ಆಗಿವೆ. ಆಯ್ಕೆ ಒಂದು ಎಂದು ಟೈಪ್ ಮಾಡಿದರೆ ಅದು ಯೂಸರ್ ಅನ್ನು ಒಂದು ಸಂಖ್ಯೆಯನ್ನು ಎಂಟರ್ ಮಾಡಲು ಕೇಳುವುದು. ವ್ಯಾಲ್ಯೂವನ್ನು ಡಾಲರ್ ನಂಬರ್ ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ ಮತ್ತು ಇದನ್ನು ಕಾಮನ್ ಫಂಕ್ಷನ್ಸ್ ಡಾಟ್ ಪಿ ಎಲ್ ಎಂಬ ಫೈಲ್ ನಲ್ಲಿಯ ಸ್ಕ್ವೇರ್ ಎಂಬ ಫಂಕ್ಷನ್ ಗೆ ಪಾಸ್ ಮಾಡಲಾಗುತ್ತದೆ. ಈ ಫಂಕ್ಷನ್ ಸಂಖ್ಯೆಯ ವರ್ಗವನ್ನು ಹಿಂದಿರುಗಿಸುವುದು. ಪ್ರಿಂಟ್ ಸ್ಟೇಟ್ಮೆಂಟ್ ಸಂಖ್ಯೆಯ ವರ್ಗವನ್ನು ಔಟ್ಪುಟ್ ಎಂದು ಪ್ರಿಂಟ್ ಮಾಡುತ್ತದೆ. ಒಂದು ವೇಳೆ ಆಯ್ಕೆ ಎರಡನ್ನು ಟೈಪ್ ಮಾಡಿದರೆ ಸಂಖ್ಯೆಯ ವರ್ಗಮೂಲವನ್ನು ಔಟ್ಪುಟ್ ಎಂದು ತೋರಿಸಲಾಗುತ್ತದೆ. ಹಿಂದಿನ ಫಂಕ್ಷನ್ ಸ್ಕ್ವೇರ್ ನಲ್ಲಿ ವಿವರಿಸಿದಂತೆ ಎಕ್ಸಿಕ್ಯೂಷನ್ ಅನ್ನು ಮಾಡಲಾಗುತ್ತದೆ. ಆಯ್ಕೆ ಮೂರನ್ನು ಟೈಪ್ ಮಾಡಿದರೆ ಕೊಟ್ಟಿರುವ ವ್ಯಾಪ್ತಿಯಲ್ಲಿನ ಯಾವುದೇ ಒಂದು ಸಂಖ್ಯೆಯನ್ನು ಔಟ್ಪುಟ್ ಎಂದು ತೋರಿಸಲಾಗುತ್ತದೆ. ಅಥವಾ ಆಯ್ಕೆ ನಾಲ್ಕು ಎಂದಾದರೆ ಪ್ರೋಗ್ರಾಂ ಹೊರಗೆ ಬರುತ್ತದೆ. ಸೂಚಿಸಲಾದ ಆಯ್ಕೆಗಳ ಹೊರತಾಗಿ ಬೇರೆ ಯಾವುದೇ ಆಯ್ಕೆಯನ್ನು ಕೊಟ್ಟಾಗ ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಪ್ಷನ್ ಎಂದು ಹೇಳುತ್ತದೆ. ಈ ಪ್ರೋಗ್ರಾಂ ನಲ್ಲಿ ನಾವು ಕಾಮನ್ ಫಂಕ್ಷನ್ಸ್ ಡಾಟ್ ಪಿ ಎಲ್ ನಿಂದ ನಾಲ್ಕರಲ್ಲಿ ಮೂರು ಫಂಕ್ಷನ್ ಗಳನ್ನು ಮಾತ್ರ ಕಾಲ್ ಮಾಡಿರುವುದನ್ನು ಗಮನಿಸಿ. ಈಗ ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಎಸ್ ಅನ್ನು ಒತ್ತಿ ನಾವು ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಟರ್ಮಿನಲ್ ಗೆ ಬದಲಾಯಿಸಿ ಮತ್ತು ಹೀಗೆ ಟೈಪ್ ಮಾಡಿ ಪರ್ಲ್ ಕಾಲ್ ಪ್ರೋಗ್ರಾಂ ಡಾಟ್ ಪಿ ಎಲ್. ಔಟ್ಪುಟ್ ಅನ್ನು ಗಮನಿಸಿ, ನಾನು ಮತ್ತೊಮ್ಮೆ ಬೇರೆ ಆಯ್ಕೆಯೊಂದಿಗೆ ಪ್ರೋಗ್ರಾಂ ಅನ್ನು ಎಕ್ಸಿಕ್ಯೂಟ್ ಮಾಡುವೆನು. ಹೀಗೆ ಟೈಪ್ ಮಾಡಿ ಪರ್ಲ್ ಕಾಲ್ ಪ್ರೋಗ್ರಾಂ ಡಾಟ್ ಪಿ ಎಲ್. ಈಗ ಎಂಟರ್ ದ ಆಪ್ಷನ್ ಗೆ ಮೂರು ಎಂದು, ಎಂಟರ್ ಎ ಲೋವರ್ ರೇಂಜ್ ಗೆ ಐವತ್ತು ಎಂದು,
ಎಂಟರ್ ಎ ಅಪ್ಪರ್ ರೇಂಜ್ ಗೆ 99 ಎಂದು ಕೊಡಿ. ಕೊಟ್ಟ ಸಂಖ್ಯೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸಂಖ್ಯೆಯು ಉತ್ಪತ್ತಿಯಾಗಿರುವುದನ್ನು ನಾವು ನೋಡಬಹುದು. ಇನ್ನುಳಿದ ಆಯ್ಕೆಗಳನ್ನು ನೀವೇ ಪ್ರಯತ್ನಿಸಿ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಪರ್ಲ್ ಪ್ರೋಗ್ರಾಮಿಂಗ್ ನಲ್ಲಿ ಡೂ, ಯೂಸ್ ಮತ್ತು ರಿಕ್ವೈರ್ ಎಂಬ ಮೆಥಡ್ ಗಳನ್ನು ಬಳಸಲು ಕಲಿತಿದ್ದೇವೆ. ಗಮನಿಸಿ, ರಿಕ್ವೈರ್ ಎಂಬ ಮಾಡ್ಯೂಲ್ಗೆ ಬದಲಾಗಿ ಯೂಸ್ ಎಂಬ ಮಾಡ್ಯೂಲ್ ಅನ್ನು ಶಿಫಾರಸು ಮಾಡಲಾಗುತ್ತದೆ, ಏಕೆಂದರೆ ಇದು ಕಂಪೈಲ್ ಮಾಡುವ ಸಮಯದಲ್ಲಿ ಮಾಡ್ಯೂಲ್ನ ಲಭ್ಯತೆಯನ್ನು ನಿರ್ಧರಿಸುತ್ತದೆ. ಇಲ್ಲಿ ನಿಮಗಾಗಿ ಒಂದು ಅಸೈನ್ಮೆಂಟ್ ಇದೆ. reminder.pl ಎಂಬ ಪರ್ಲ್ ಪ್ರೋಗ್ರಾಂ ಅನ್ನು ಬರೆಯಿರಿ. ಇದರಲ್ಲಿ ನೀವು ಭಾಗವಹಿಸುವವರಿಗೆ ಪತ್ರವನ್ನು ಬರೆಯುವಿರಿ. ಟು ಮತ್ತು ಫ್ರಾಮ್ ನೇಮ್ ಗಳನ್ನು ಎಂಟರ್ ಮಾಡಲು ಯೂಸರ್ನಿಗೆ ಪ್ರಾಂಪ್ಟ್ ಮಾಡಿ. ಯೂಸ್ ಮೆಥಡ್ ಅನ್ನು ಬಳಸಿ ಲೆಟರ್ ಡಾಟ್ ಪಿಎಂ ನಿಂದ ಸಬ್ರುಟೀನ್ ಗಳನ್ನು ಕಾಲ್ ಮಾಡಿ. ಈ ಕೆಳಗಿನ ಫಂಕ್ಷನ್ ಗಳನ್ನು ಲೆಟರ್ ಡಾಟ್ ಪಿಎಂ ಎಂಬ ಫೈಲ್ ನಲ್ಲಿ ಬರೆಯಿರಿ. ಲೆಟರ್ ಡೇಟ್ ಎಂಬ ಫಂಕ್ಷನ್ ಪ್ರಸ್ತುತ ದಿನಾಂಕ ಮತ್ತು ಸಮಯವನ್ನು ಹಿಂದಿರುಗಿಸುತ್ತದೆ. ಟು ಎಂಬ ಫಂಕ್ಷನ್ ಭಾಗವಹಿಸುವವರ ಹೆಸರುಗಳನ್ನು ಹಿಂದಿರುಗಿಸುತ್ತದೆ. ಫ್ರಾಮ್ ಎಂಬ ಫಂಕ್ಷನ್ ಕಳುಹಿಸುವವರ ಹೆಸರನ್ನು ಹಿಂದಿರುಗಿಸುತ್ತದೆ. ಲೆಟರ್ ಎಂಎಸ್ಜಿ ಎಂಬ ಫಂಕ್ಷನ್ ಲೆಟರ್ ನಲ್ಲಿರುವ ವಿಷಯವನ್ನು ಹಿಂದಿರುಗಿಸುತ್ತದೆ. ಥ್ಯಾಂಕ್ಸ್ ಎಂಎಸ್ಜಿ ಎಂಬ ಫಂಕ್ಷನ್ ಥ್ಯಾಂಕ್ಸ್ ಅಂಡ್ ರಿಗಾರ್ಡ್ಸ್ ಅನ್ನು ಹಿಂದಿರುಗಿಸುತ್ತದೆ. ಔಟ್ಪುಟ್ ಅನ್ನು ಇಲ್ಲಿ ತೋರಿಸಿದಂತೆ ಪ್ರದರ್ಶಿಸಬೇಕು. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇಲ್ಲಿಗೆ ಬರೆಯಿರಿ. contact@spoken-tutorial.org. ಇದು NMEICT MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ. IIT ಬೊಂಬಾಯಿಂದ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ನವೀನ್ ಭಟ್ ಉಪ್ಪಿನಪಟ್ಟಣ ವಂದನೆಗಳು.